ಕೊರೋನಾ ಹಾವಳಿಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಜನತೆ ಸದ್ಯ ಚೇತರಿಸಿಕೊಳ್ಳುತ್ತಿದೆ. ಅದರಲ್ಲೂ ಕೊರೋನಾ ಕಾಟದಿಂದಾಗಿ ಕಲಾವಿದರು ಮಾಡೆಲ್ಗಳಂತೂ ವೇದಿಕೆಗಳು ಸಿಗದೆ ಪರದಾಟ ನಡೆಸಿದರು. ಇದೀಗ ಕೊರೋನಾ ಲಾಕ್ಡೌನ್ ತೆರವಿನ ಬಳಿಕ ಎಲ್ಲ ಚಟುವಟಿಕೆಗಳು ಆರಂಭವಾಗುತ್ತಿವೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿರುವ ಯುವಕ ಯುವತಿಯರಿಗೆ ಇದು ಸಂತಸ ತಂದಿದ್ದು ವಾಣಿಜ್ಯ ನಗರಿಯಲ್ಲಿ ನಡೆದ ಫ್ಯಾಷನ್ ಶೋ ಮಿಂಚು ಹರಿಸಿದ್ದಾರೆ. ಯುವಕ ಯುವತಿಯರ ರ್ಯಾಂಪ್ ವಾಕ್ ಝಲಕ್ ಇಲ್ಲಿದೆ ನೋಡೋಣ ಬನ್ನಿ. ಜಗಮಗಿಸುವ ಬಟ್ಟೆಗಳನ್ನು ತೊಟ್ಟು ಮಿಂಚುತ್ತಿರುವ ಯುವಕ ಯುವತಿಯರು, ರ್ಯಾಂಪ್ ಮೇಲೆ ವಾಕ್ ಮಾಡುತ್ತಾ ಬರುತ್ತಿರುವ ಮಾಡೆಲ್ಗಳು, ಫ್ಯಾಷನ್ ಶೋ ಕಂಡು ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆಯುತ್ತಿರುವ ಜನರು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಹೌದು, ಹುಬ್ಬಳ್ಳಿಯ ಖಾಸಗಿ ಮಾಲ್ನಲ್ಲಿ ಪ್ರಮತ್ ಸ್ಟಾರ್ ಕಂಪನಿ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಹಮ್ಮಿಕೊಂಡಿತ್ತು. ಕೊರೋನಾ ಹಾವಳಿಯಿಂದ ರೋಸಿ ಹೋಗಿದ್ದ ಮಾಡೆಲ್ಗಳು ಕಳೆದ 10 ತಿಂಗಳಿನಿಂದ ಪರದಾಟ ನಡೆಸಿದ್ದರು. ಸರಿಯಾದ ವೇದಿಕೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದರು. ಇದೀಗ ಸರ್ಕಾರ ಲಾಕ್ಡೌನ್ ತೆರವುಗೊಳಿಸಿದ್ದರಿಂದ ಎಲ್ಲ ಚಟುವಟಿಕೆಗಳು ಆರಂಭವಾಗುತ್ತಿವೆ. ಹೀಗಾಗಿ ಹುಬ್ಬಳ್ಳಿಯ ಪ್ರಮತ್ ಕಂಪನಿ ಆಯೋಜನೆ ಮಾಡಿದ ಫ್ಯಾಷನ್ ಶೋನಲ್ಲಿ ವಿವಿಧ ರಾಜ್ಯದ ಹಾಗೂ ಉತ್ತರ ಕರ್ನಾಟಕ ಭಾಗದ ಮಾಡೆಲ್ಗಳು ಪಾಲ್ಗೊಂಡು ಭಿನ್ನ ವಿಭಿನ್ನ ವಾಕ್ಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ನಾನು ಇವತ್ತಿನ ಇವೆಂಟಿನ ಆರ್ಗನೈಸರ್ ಮಿಸ್ಟರ್ ಕರಿಸ್ಮ್ಯಾಟಿಕೋ ಅಂಡ್ ಮಿಸ್ ಕರಿಸ್ಮ್ಯಾಟಿಕಾ ಇಂಡಿಯಾ ಇಂಟರ್ನ್ಯಾಷನಲ್ 2021 ಸೀಸನ್ 1 ನಡೀತಾ ಇದೆ. ಜನವರಿ 15, 16, 17 ತಾರೀಕು ಸಾಯಂಕಾಲ ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೀತಾ ಇದೆ ಸಂಡೇ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ, ಲೈಕ್ 40+ ಕಂಟೆಸ್ಟೆಂಟ್ಸ್ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಇದು ಇಂಟರ್ನ್ಯಾಷನಲ್ ಆಗಿರೋ ಕಾರಣಕ್ಕೆ ಪ್ರಥಮ ಬಾರಿಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವ ಫಸ್ಟ್ ಇವೆಂಟ್. ಸೊ ಕೊರೋನಾದಿಂದ ಸಾಕಷ್ಟು ನಮಗೆ ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡಿದ್ದೀವಿ. ಲಾಕ್ಡೌನ್ ಆದಮೇಲೆ ಫಸ್ಟ್ ಇವೆಂಟ್ ನಾವು ಮಾಡ್ತಾ ಇರೋದು, ನಮಗೆಲ್ಲ ತುಂಬ ಖುಷಿ ಅನಿಸ್ತಾ ಇದೆ. ಸೊ ನಾವೆಲ್ಲ ರೀತಿಯೂ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮ್ಯಾಂಡಿಟರಿ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೀವಿ. ಸೊ ಇನ್ನು ಬರೋ ದಿನದಲ್ಲಿ ಈ ಥರ ಇವೆಂಟ್ಸ್ ಇನ್ನೂ ಜಾಸ್ತಿ ಮಾಡಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಹಾಗೂ ನಮ್ಮ ಭಾರತದ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ತಗೊಂಡು ಹೋಗೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಹುಬ್ಬಳ್ಳಿಯ ಪ್ರಮತ್ ಸ್ಟಾರ್ ಕಂಪನಿ ಕಳೆದ 10 ವರ್ಷದಿಂದ ಫ್ಯಾಷನ್ ಶೋ ನಡೆಸುತ್ತಾ ಬಂದಿದೆ. ಸರ್ಕಾರದ ಕೋವಿಡ್ ನಿಯಮಗಳ ಪಾಲನೆ ಮಾಡುವ ಮೂಲಕ ಹುಬ್ಬಳ್ಳಿಯಲ್ಲಿ ಫ್ಯಾಷನ್ ಶೋ ಆಯೋಜಿಸಿದ್ದು ದೇಶದ ವಿವಿಧ ರಾಜ್ಯದ ಯುವಕ ಯುವತಿಯರು ಭಾಗವಹಿಸಿದ್ದರು. ವೆಸ್ಟರ್ನ್ ಕಲ್ಚರ್ ಸೇರಿದಂತೆ ಹಲವು ಬಗೆಯ ಉಡುಗೆಗಳನ್ನು ತೊಟ್ಟು ವೇದಿಕೆಯಲ್ಲಿ ಮಿಂಚು ಹರಿಸಿದರು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಪ್ರಮತ್ ಭಟ್, ಉತ್ತರ ಕರ್ನಾಟಕ ಭಾಗದ ಯುವಕ ಯುವತಿಯರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು, ಈ ಭಾಗದ ಪ್ರತಿಭೆಗಳ ಸಾಮರ್ಥ್ಯ ಪ್ರದರ್ಶನಕ್ಕೆ ವೇದಿಕೆ ನೀಡಬೇಕು ಎನ್ನುವ ಉದ್ದೇಶದಿಂದ ಫ್ಯಾಷನ್ ಶೋ ಆಯೋಜನೆ ಮಾಡುತ್ತಿದ್ದಾರೆ. ಇಲ್ಲಿ ಆಯ್ಕೆಯಾದವರನ್ನು ರಾಷ್ಟ್ರ ಮಟ್ಟದ ಫ್ಯಾಷನ್ ಶೋಗಳಿಗೆ ಕರೆದೊಯ್ಯುವ ಕೆಲಸವನ್ನು ಸಹ ಮಾಡುತ್ತೇವೆ ಅಂತಾರೆ. ಕೊರೋನಾ ಹಾವಳಿಯ ಬಳಿಕ ಮೊದಲ ಫ್ಯಾಷನ್ ಶೋ ಇದಾಗಿದ್ದು 40+ ಮಾಡೆಲ್ಗಳು ಈ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದರು. ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಹಾಗೂ ಆಲ್ಬಮ್ಗಳಿಗೆ ಕೂಡ ಇಲ್ಲಿ ಮಾಡೆಲ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹೀಗಾಗಿ ಯುವಕ ಯುವತಿಯರು ಮಸ್ತ್ ಮಸ್ತ್ ಡ್ರೆಸ್ ತೊಟ್ಟು ಫ್ಯಾಷನ್ ಶೋದಲ್ಲಿ ವಾಕ್ ಮಾಡುತ್ತಿದ್ದರೆ ಇತ್ತ ಮಾಡೆಲ್ಗಳ ಝಲಕ್ ನೋಡಿ ಅವಳಿ ನಗರದ ಜನತೆ ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆದು ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಪಿಎಸ್ಸಿ ಗ್ರೂಪ್ ಇಂದ ಈ ತರ ಒಂದು ಮಾಡೆಲಿಂಗ್ ಇವೆಂಟ್ ನಡೀತಾ ಇದೆ ಅಂತ ಗೊತ್ತಾಯ್ತು. ಆನ್ಲೈನ್ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ 3 ಡೇಸ್ ಇಲ್ಲಿ ಸ್ಟೇ ಆಗಿದ್ವಿ. ಸೊ ನಾಟ್ ಓನ್ಲಿ ಮಾಡೆಲಿಂಗ್, ಇದರಲ್ಲಿ ಆ್ಯಕ್ಟಿಂಗ್ದು ಮತ್ತು ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ 3 ಡೇಸಿಂದ. ಸೊ ಚೆನ್ನಾಗಿತ್ತು, ಎಲ್ಲ ಇವೆಂಟ್ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ನಾವು ಕೂಡ ಚೆನ್ನಾಗಿ ಕಲ್ತಿದ್ದೀವಿ ಈ ಕಡೆ ಪ್ರಮಾತ್ ಅವ್ರ ಕಡೆಯಿಂದ. ಮಿಸ್ ಆ್ಯಂಡ್ ಮಿಸ್ ಕರಿಸ್ಮ್ಯಾಟಿಕೋ ಆ್ಯಂಡ್ ಮಿಸ್ ಕರಿಸ್ಮ್ಯಾಟಿಕಾ ಮೇ ಆಕೆ ಹಮೆ ಬಹುತ್ ಕುಚ್ ಸೀಖನೆಕೋ ಮಿಲಾ ಹೇ ಔರ್ ಬಹುತ್ ಅಚ್ಚಾ ಎಕ್ಸ್ಪೀರಿಯನ್ಸ್ ಭೀ ಹುವಾ ಹೈ. ಏಸಾ ಪಹಲಿ ಬಾರ್ ಮೈನೆ ದೇಖಾ ಹೈ ಕಿ ಇತ್ನೇ ಸಾರೇ ಆಕ್ಟಿವಿಟೀಸ್ ಏಕ್ ಶೋ ಮೇ ದೇಖನೆಕೋ ಮಿಲೆಂಗೆ, ಏಸಾ ಹಮೆ ಪಹಲೆ ಕಭಿ ನಹೀ ಮಿಲಾ ಥಾ. ಸೊ ಅಚ್ಚಾ ಎಕ್ಸ್ಪೀರಿಯನ್ಸ್ ರಹಾ ಹಮಾರಾ ಇಸ್ ಪ್ರೆಸೆಂಟ್ ಮೇ ಆಕೆ ಔರ್ ಬಹುತ್ ಸಾರೇ ಅಪಾರ್ಚುನಿಟೀಸ್ ಹಮೆ ಮಿಲೆಂಗೆ ಏಸಾ ಹಮೇ ಹೋಪ್ ಹೈ ಕಿ ಆಗೇ ಬಹುತ್ ಕುಚ್ ಅಚ್ಚಾ ಹೋಗಾ.